नमस्ते स्नेहितरे, नानु निम्म मुरलीधर बंदिदीनि। ई दिन नावु नोडि चित्रदल्लि काण्ता इदेल्ल बर्ड, फ्लैयिंग बर्ड नोडिद्रे हेंगे हारता इदे, ई हारुव पक्षियन्न माडोदु हेगे इवत्तु माडोण। हारुव हक्कि हेगे माडोदु अंत माडोण। ಇದು ಮಾಡೋಣವ ನೋಡಿ ಹೇಗೆ ಆಗ್ತಾ ಇದೆ. ಆ್ಯಕ್ಷನ್ ಊರಿಗೆ ನೀಂತಿ ಇದಕ್ಕೆ ನಾವು ಈಗ ಆ್ಯಕ್ಷನ್ ಮಾಡ್ತಕ್ಕಂಥ ಊರಿಗೆ ಮೇನ ಆ್ಯಕ್ಷನ್ ಊರಿಗೆ ನೀಂತಿ. ಇವರು ಮಾಡೋಣವ ಮಾಮೂಲಿ ಒಂದು ಚೌಕಾಕಾರದ ಕಾಗದ, ಯಾವ ಸೈಜ್ ಬೇಕಾದ್ರೂ ತೊಗೊಬೋದು ನೀವು. ನಾವು 15 ಸೆಂಟಿಮೀಟರ್ ಚೌಕಾಕಾರದ ಕಾಗದ ತೊಗೊಂಡಿದ್ದೀನಿ. ಅರ್ಧಕ್ಕೆ ಸರಿಯಾಗಿ ಮೊದಲು ಮಡಿಸ್ತೀನಿ, ಪುನಃ ಈ ಮೂಲೆನೂ ಹಾಗೆ ಮಡಿಸ್ತೀನಿ. ಮಡಿಸಿದಾಗ ನಾನು ಆ ಪ್ರಕಾರ 8 ಮಾರ್ಕ್ ಬಂತು. ಇದನ್ನು ವ್ಯಾಲಿ ಫೋಲ್ಡ್ ಅಂತ, ಒಡಕ್ಕೆ ಹೀಗೆ ಬಂದೆ ವ್ಯಾಲಿ ಫೋಲ್ಡ್ ಅಂತ. ಇದನ್ನು ಹೀಗೆ ತಿರುಗಿಸ್ಕೊಳ್ತೀನಿ. ಈಗ ಪ್ಲಸ್ ಮಾರ್ಕ್ ಬರ್ತಾರ ಮಾಡ್ತೀನಿ ನಾನು. ಈಗಿನ್ನೊಂದು ಈಗಿಂತೊಂದು ಅರ್ಧಕ್ಕೆ ಸರಿಯಾಗಿ ಮಾಡಿಸ್ತೀನಿ. ಪುನಃ ಹೀಗೂ ಮಾಡಿಸ್ತೀನಿ, ಪ್ಲಸ್ ಮಾರ್ಕ್ ಬಂತು. ಈ ಪ್ಲಸ್ ಮಾರ್ಕ್ ಮಾಡಿದ ಮೇಲೆ ನಾನು ಹೀಗೆ ಇಟ್ಕೊಳ್ತೀನಿ. ಇಟ್ಕೊಂಡ ತಕ್ಷಣ ಪೇಪರ್ ಉಬ್ಬಿರುತ್ತೆ, ಮಧ್ಯೆ ಪ್ರೆಸ್ ಮಾಡ್ತೀನಿ. ಈ ಸೈಡ್ಗಳ ಮೇಲೆ ಕೇಳುತ್ತೆ, ಇದು ಹಿಡ್ಕೊಂಡು ಹಿಂಗೆ 4 ಭಾಗ ಮಾಡ್ಕೊಳ್ತೀನಿ. ಇದನ್ನು ನಾವು ವಾಟರ್ ಬಾಂಬ್ ಬೇಸ್ ಅಂತ ಹೇಳ್ತೀವಿ. 4 ಭಾಗ ಇದೆ ನೋಡಿ, ವಾಟರ್ ಬಾಂಬ್ ಬೇಸ್ ಅಂತ ಹೀಗಿರೋದು ಹೀಗೆ ಬರುತ್ತೆ, ವಾಟರ್ ಬಾಂಬ್ ಬೇಸ್ ಅಂತ ಹೇಳ್ತೀವಿ ಅದನ್ನು. ಈ ವಾಟರ್ ಬಾಂಬ್ ಬೇಸ್ ಒಂದು ಮಾಡ್ಕೊಂಡ್ರೆ ಸುಮಾರು ಮಾದರಿಗಳನ್ನು ಮಾಡ್ಬೋದು. ಈಗ ನೋಡಿ 4 ಬಂದಿದೆ, ಒಂದನ್ನು ಇಟ್ಕೊಳ್ತೀನಿ, 3 ಒಂದು ಕಡೆಗೆ ಮಾಡ್ತೀನಿ. ನೋಡಿ 3 ಒಂದು ಕಡೆ ಮಾಡಿದ್ದೀನಿ, ಒಂದನ್ನು ಈ ಕಡೆ ಇಟ್ಕೊಂಡಿದ್ದೀನಿ. ಈ ಇದರಲ್ಲಿ ಇದು ಪೊಕ್ಕಾಗುತ್ತೆ, ಹಿಂಗಡೆ ಪುಕ್ಕ ಉಳ್ಕೊಳ್ಳುತ್ತೆ, ಇವೆರಡು ರೆಕ್ಕೆ ಆಗುತ್ತೆ. ಈಗ ಮಡಿಸೋಣ ನೋಡಿ, ಈಗ ಇಟ್ಕೊಂಡಿದ್ದೀನಿ. ಈ ಕೆಳಭಾಗವನ್ನು ಇದನ್ನು ಇಲ್ಲಿಗೆ ಮಡಿಸ್ಬೇಕು, ಅರ್ಧಕ್ಕೆ ಸರಿಯಾಗಿ ಮಡಿಸ್ಬೇಕು. ನೋಡಿ, ಮಧ್ಯೆ ಒಂದು ಗೆರೆ ಥರ ಬರುತ್ತೆ, ನಾನು ಮಡಿಸ್ತೀನಿ ಇದನ್ನು ಅಂತ. ಹೇಗೆ ಮಡಿಸ್ಬೇಕು ಸರ್ ನಾನು? ನೋಡಿ ಹೀಗೆ ಮಡಿಸಿದ್ದೀನಿ. ಮಡಿಸಿದ ಮೇಲೆ ಈ ಭಾಗನ ಮೇಲೆ ಕೆತ್ಕೋಬೇಕು, ಇಲ್ಲೂ ಅದೇ ಥರ ಮಡಿಸ್ಬೇಕು. ನೋಡಿ, ಇಲ್ಲೂ ಕೂಡ ಹಾಗೆ ಮಡಿಸ್ಬೇಕು. ನೋಡಿ, ಇಲ್ಲಿ ಹೇಗೆ ಮಡಿಸ್ಬೇಕು. ಈ ಮೇಲ್ಭಾಗವನ್ನು ಹಿಂಗೆ ಎತ್ಕೊಂಡಿದ್ದೀನಿ ನಾನು, ಈಗ ಮಡಿಸಿ ಮೇಲೆ ಕೆತ್ಕೊಂಡಿದ್ದೀನಿ ಇದನ್ನು. ಪುನಃ ಈ ಭಾಗ ನೋಡಿ, ಇದು ಇನ್ನೊಂದು ಇದೆಯಲ್ಲ, ಅದನ್ನು ಅದೇ ಥರ ಮಡಿಸ್ಬೇಕು, ಅರ್ಧಕ್ಕೆ ಸರಿಯಾಗಿ ಮಡಿಸ್ಬೇಕು. ಇದು ಈ ಆಕಾರಕ್ಕೆ ಬರುತ್ತೆ ಇಷ್ಟೇ. ನೀವು ಇದು ಮಡಿಸ್ ಆ ಕಡೆನೂ ಹಾಗೆ ಮಡಿಸ್ಬೇಕು. ನೋಡಿ, ಇದು ಹೀಗೆ ಹೀಗೆ ತಿರುಗಿಸ್ಕೊಂಡಾಗ ನೋಡಿ, ನೋಡ್ಕೋಬೇಕು ಎರಡರ ಈ ಕಡೆ ರೆಕ್ಕೆ ಕಡೆ, ಮೊದಲು ಪಾಯಿಂಟ್ ಇರೋದು ಕೊಕ್ಕ ಕಡೆ. ನೋಡಿ, ಇದನ್ನು ಹಾಗೆ ಅದೇ ತರಹ ಮಡಿಸಿ, ಹೀಗೆ ಕಾಣ್ತಾ ಇದೆಯಾ? ಹೀಗೆ ಮಡಿಸ್ಕೊಳ್ಳಿ, ಪೂರ್ತಿ ಮಡಿಸಿ ಇದನ್ನು ಮೇಲಕ್ಕೆತ್ತಿ. ಈಗ ಮೇಲಕ್ಕೆತ್ತಿ, ಎತ್ತಿದ ಮೇಲೆ ಇದು ಇದು ಒಂದೇ ಸಮ ಕರೆಕ್ಟಾಗಿ ಬರುತ್ತೆ. ಇದು ಬಂದಮೇಲೆ ಇದನ್ನು ಅದೇ ಥರ ಮಡಿಸಿ ಹಿಂದಕ್ಕೆ. ನೋಡಿ, ಇದು ಅದೇ ಥರ ಬಂದೇ ಬಿಡುತ್ತೆ. ನೀವು ಮಡಿಸಿದಾಗೆ ಮಡಿಸ್ತಾ ಇದ್ದಾಗೆ ಅದು ಬಂದೇ ಬಿಡುತ್ತೆ, ಏನು ಕಷ್ಟ ಇಲ್ಲ. ಕ್ಲೀನಾಗಿ ಎರಡು ಕಡೆನೂ ಮಡಿಕೆ ಬರುತ್ತೆ. ನೋಡಿ, ಎರಡು ಕಡೆನೂ ಬಂದಿದೆ. ನೋಡಿ, ಸ್ವಲ್ಪ ಚಿಕ್ಕದಾಗ ಕಾಣುತ್ತೆ, ಸ್ವಲ್ಪ ಉದ್ದ ಕಾಣುತ್ತೆ. ಈ ಉದ್ದ ಕಾಣೋದನ್ನು ನಾವು ಕುಕ್ ಮಾಡ್ಕೊಳ್ತೀವಿ, ಚಿಕ್ಕದನ್ನು ಪುಕ್ಕ ಮಾಡ್ತೀವಿ. ನೋಡಿ, ಒಂದ್ಸರಿ ಹೇಳದ್ ನೋಡೋಣ ಆ್ಯಕ್ಷನ್ ಮಾಡುತ್ತಾ ಅಂತ. ನೋಡಿ, ಆ್ಯಕ್ಷನ್ ಮಾಡುತ್ತೆ. ಈಗ ಅದನ್ನು ಹಿಂಗೆ ಇಟ್ಕೋಣ. ನೋಡಿ, ಇಲ್ಲಿಗೆ ಸರಿಯಾಗಿ ಮಡಿಸ್ಬೇಕು, ಇದನ್ನು ಮೇಲಕ್ಕೆ ಮಡಿಸೋಣ. ನೋಡಿದ್ದೀವಿ, ಇದನ್ನು ಮುಂದಕ್ಕೆ ಹೀಗೆ ಮಡಿಸೋಣ. ನಮಗೆ ಪಕ್ಷಿ ಆಕಾರ ಈಗಲೇ ಕಾಣುತ್ತೆ, ಆದರೆ ನಾವು ಈ ಪಕ್ಷಿ ಆಕಾರ ಈಗಲೇ ಮಾಡಿದ್ರು ಕೂಡ ಇದನ್ನು ಮಡಿಸಿರೋ ಸರಿ ಇಲ್ಲ, ಒಳಗಡೆಗೆ ಹೋಗಬೇಕಿದ್ದು. ಇದನ್ನು ಬಿಚ್ಚೋಣ, ಮಡಿಸ್ಕೊಂಡಿರೋದು ಒಂದು ಮಾರ್ಕ್ಗೋಸ್ಕರ ಮಡಿಸ್ಕೊಂಡಿದ್ವಿ ನಾವು. ನೋಡಿ, ಇದನ್ನು ಹೀಗೆ ಓಪನ್ ಮಾಡೋಣ. ನೋಡಿ, 3 ಹಿಂದ್ಗಡೆಗಿರಬೇಕು, ಇದೆಲ್ಲ ಇದು ಮಡಿಸಿರೋದು ಓಪನ್ ಮಾಡೋಣ. ಇದು ಮೇಲಕ್ಕೆ ಬರಬೇಕು. ನೋಡಿ, ಹಿಂಗೆ ಒಳಗೆ ಪ್ರೆಸ್ ಮಾಡಿ ನೋಡಿ, ಹೀಗೆ ಮೇಲಕ್ಕೆ ಮಾಡ್ಕೊಳ್ಳಿ. ಇದು ಮೇಲಕ್ಕೆ ಬಂತು, ಇದು ಕರೆಕ್ಟಾಗಿ ಹೇಳ್ಕೊಳ್ಳಿ. ಹೊಸ ಗೊತ್ತಾಯಿತು ಅಂತ ನೋಡಿ, ಇನ್ನೊಂದ್ಸರಿ ಬೇಕಾದ್ರೆ ತೋರಿಸ್ತೀನಿ. ನೋಡಿ ನೋಡಿ, ಹೀಗೆ ಮಾರ್ಕ್ ಮಾಡ್ಕೊಂಡಿದ್ದೆ, ಹೀಗೆ ಅಗಲ ಮಾಡಿದೆ, ಇದನ್ನು ಮೇಲಕ್ಕೆ ಹಿಂಗೆ ಎತ್ಕೊಂಡೆ ನಾನು, ಮೇಲಕ್ಕೆ ಬಂತು. ನೋಡಿ, ಹೀಗೆ ಹೀಗೆ ಪ್ರೆಸ್ ಮಾಡಿದೆ. ನೋಡಿ, ಇಲ್ಲಿ ಹೀಗೆ ಕೆಳಗೆ ಇದು ಹೀಗಿತ್ತು, ನೀವು ಹಿಂಗೆ ಮೇಲಕ್ಕೆ ಮಾಡಿದೆ. ಈಗ ಕೊಕ್ ಮಾಡಬೇಕು ನಾವು. ಈಗ ಈ ಕೊಕ್ಕನ್ನು ಮಾಡಬೇಕು. ಇದೆಯಲ್ಲ ಮುಂದ್ಗಡೆ ಬಗ್ಸಿದ್ದಿಲ್ಲ, ಮೊದಲೇ ಹೀಗೆ ಬಗ್ಸಿದ್ವಿ ನಾ. ನೋಡಿ, ಹೀಗೆ ಈ ಬಗ್ಸಿರೋದನ್ನು ಅದನ್ನು ಮುಂದಕ್ಕೆ ಹೀಗೆ ಮಾಡ್ಬೋಣ. ನೋಡಿ, ಹೀಗೆ ಬಗ್ಗಿಸ್ಬೋಣ ಮುಂದಕ್ಕೆ. ಅದು ಕೊಕ್ಕ ಆಯಿತು. ಈಗ ನೋಡಿ, ಹೀಗೆ ಬಗ್ಸಿದ್ದೀನಿ. ಇದು ಕೂಡ ಕೊಕ್ಕು ಆಯಿತು. ನೋಡಿ, ಈಗ ನಮ್ಮ ಪಕ್ಷಿ ರೆಡಿಯಾಯಿತು. ಈಗ ನಾವು ಇದನ್ನು ಹಿಂದ್ಗಡೆ ಪುಕ್ಕ ಎಳೆದ್ರೆ ಇದು ಆ್ಯಕ್ಷನ್ ಮಾಡುತ್ತೆ. ನೋಡಿ ನೋಡಿ, ಸುಲಭ ಅಲ್ವಾ? ಮಾಡ್ತೀರಲ್ವಾ? ನೋಡಿ,
ಮಾಡ್ಬೋದು, ಟ್ರೈ ಮಾಡಿ. ಬಾಯ್.